ನಮಸ್ಕಾರ ಪ್ರೇಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷವೂ ವಿಭಾಗೀಯ ಮಟ್ಟದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಶಿಷ್ಯವೇತನ ಆಯ್ಕೆಯನ್ನು ಮಾಡಲಾಗುತ್ತದೆ. ಈ ಬಾರಿ ಸಂಸ್ಕೃತಿ ನಗರಿಯಾದ ಧಾರವಾಡದಲ್ಲಿ ಸುಗಮ ಸಂಗೀತ, ಭರತನಾಟ್ಯ, ಹಿಂದೂಸ್ತಾನಿ, ಶಾಸ್ತ್ರೀಯ ಸಂಗೀತ ವಿಭಾಗಗಳಲ್ಲಿ ಶಿಷ್ಯವೇತನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆರು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಿಜಾಪುರ್, ಗದಗ್, ಧಾರವಾಡ, ಹುಬ್ಬಳ್ಳಿ, ಸಿರ್ಸಿ ಇನ್ನಿತರ ಭಾಗಗಳಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ನಮಸ್ಕಾರ. ಈ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಈ ಶಿಷ್ಯವೇತನವನ್ನು ಪ್ರತಿ ವರ್ಷವೂ ಏರ್ಪಡಿಸಲಾಗುತ್ತದೆ. ಅಂದರೆ ಬೇರೆ ಬೇರೆ ಸ್ತರಗಳಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ, ಅಂದರೆ ಸಂಗೀತವಾಗ್ಬೋದು, ನೃತ್ಯ, ಗಮಕ, ಕಥಾ ಕೀರ್ತನ, ಸುಗಮ ಸಂಗೀತ, ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ನಡೆಸಿದಾಗ ತುಂಬ ಮಕ್ಕಳು ನಾವು ಇದಕ್ಕೆ ಅಟೆಂಡ್ ಮಾಡಬೇಕು ಅನ್ನೋ ಸಲುವಾಗಾರ ಆ ಹಾಡನ್ನು ಅಥವಾ ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ಕಲೆ ಅನ್ನೋದು ಮುಂದುವರಿಯುತ್ತೆ. ನಿನ್ನೆಯಿಂದ ಇಲ್ಲಿ ನಡೀತಾ ಇದೆ ನಮಗೆ ಶಿಷ್ಯವೇತನದ ಒಂದು ಇಂಟರ್ವ್ಯೂ. ತುಂಬ ಮಕ್ಕಳು ಹಾಡ್ತಾ ಇದ್ದಾರೆ, ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಕಿವಿ ಮಾತು ಅಂದರೆ, ತುಂಬ ಜನ ಅವರ ಒಂದು ಏನಿದೆ ಸಾಧನೆ ಪ್ರಯುಕ್ತವಾಗಿ ಹಾಡ್ತಾ ಇದ್ದಾರೆ. ಚೆನ್ನಾಗಿ ಕಲಿತು ಅಭ್ಯಾಸವನ್ನು ಮಾಡಬೇಕು. ಸುಮ್ಮನೆ ಈ ಒಂದು ಎರಡು ಹಾಡನ್ನು ಕಲ್ತ್ಕೊಂಡು ಬರೋದು ಆ ರೀತಿ ಮಾಡೋ ಬದಲು ಇದು ನಿರಂತರವಾಗಿ ಸಾಕ್ತಾ ಇರಬೇಕು. ಬರೀ ಶಿಷ್ಯವೇತನಕ್ಕಂತ ಆಗಲಿ ಅಥವಾ ಕಾರ್ಯಕ್ರಮಕ್ಕಂತ ಆಗಲಿ ಮಾತ್ರ ಸಂಗೀತವನ್ನು ಕಲಿಬಾರ್ದು. ಆ ಕಲೆಗೆ ಒಂದು ಮರ್ಯಾದೆ ಇದೆ. ಆ ನಮ್ಮ ಕನ್ನಡ ಸಂಸ್ಕೃತಿಯನ್ನು, ಕಲೆಯನ್ನು ಗೌರವಿಸಬೇಕು ಮಕ್ಕಳು ಅಂತ ಹೇಳ್ತಾ ಅವರು ಇನ್ನೂ ಚೆನ್ನಾಗಿ ಕಲೀಲಿ, ಈ ರೀತಿ ಇನ್ನೂ ಹತ್ತಾರು ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಿನ್ನೆ ಒಂದು 40 ಜನ, ಇವತ್ತೊಂದು 45 ಜನ ಇದ್ದಾರೆ. ಇನ್ನು ನಡೀತಾ ಇದೆ ಪ್ರೊಸೆಸ್. ಸೊ ಒಂದು 80 ಜನ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೋಗಿದ್ದಾರೆ ತಮ್ಮಂತ ತೊಡಗಿಸ್ಕೊಂಡು. ಸೆಲೆಕ್ಷನ್ ಅಂತಂದರೆ ಅವರು ಯಾವ ರೀತಿ ಹಾಡ್ತಾರೆ ಅವರ ಸಾಧನೆ ಗೊತ್ತಾಗುತ್ತೆ. ನಾವು ಹಾಡಿಸುವಾಗ ಒಂದು ಭಾವಗೀತೆ ಆಗ್ಬೋದು ಅಥವಾ ಒಂದು ತತ್ವಪದ, ವಚನ, ದಾಸರ ಪದ, ಈ ರೀತಿ ಬೇರೆ ಬೇರೆ ಆಯಾಮಗಳಿರುತ್ತೆ ಸುಗಮ ಸಂಗೀತ ಅಂದಾಗ. ಅವರಲ್ಲಿ ಕೇಳ್ತೀವಿ ಮತ್ತು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಅವ್ರ ರಚನಾಕಾರರಾಗಲಿ ಅಥವಾ ಸಂಗೀತ ಸಂಯೋಜಕರಾಗಲಿ, ಇನ್ನು ಜನರಲ್ ಬರೀ ಹಾಡೋದೊಂದೇ ಅಲ್ಲ, ಆ ಹಾಡಿನ ಭಾವನೆ ಏನು, ಅದರ ಅರ್ಥ, ಅವರು ಯಾವ ರೀತಿಯಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಆ ರೀತಿ ಒಟ್ಟು ಒಂದು ಪರಿಪೂರ್ಣತೆಯಾಗಿ ಅವರು ಕಲ್ತ್ಕೊಂಡಾಗ ಹಾಡಿಗೆ ಒಂದು ಮೆರಗಿರುತ್ತೆ. ಅದನ್ನೆಲ್ಲ ಯಾರು ತಿಳ್ಕೊಂಡಿದ್ದಾರೆ ಆ ಥರ ನೋಡಿ ನಾವು ಸೆಲೆಕ್ಷನನ್ನು ಮಾಡ್ತೀವಿ. ಇವತ್ತಿಗೆ ಮುಗಿಯುತ್ತೆ ಸುಗಮ ಸಂಗೀತದ್ದು. ನಿನ್ನೆ ಮತ್ತು ಇವತ್ತು ಇತ್ತು ಇಲ್ಲಿ ಧಾರವಾಡದಲ್ಲಿ, ಇವತ್ತು ಮುಗಿಯುತ್ತೆ. ರಮ್ಯಾ ಸೂರಜ್ ಅಂತ ಇದ್ದೀನಿ, ಸಂಗೀತ ನೃತ್ಯ ಅಕಾಡೆಮಿಯಿಂದ ಬಂದಿದ್ದೀನಿ. ಇದು ಧಾರವಾಡ ವಿದ್ಯಾಕಾಶಿ ಅಕಾಡೆಮಿಯವರು ಈ ನಾಡಿಗೆ ಕೀರ್ತಿ ತರುವಂಥ ಮಕ್ಕಳನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಭಾಳಷ್ಟು ಜನ ಸಾಧನೆ ಮಾಡಬೇಕಾಗಿದೆ. ಯಾಕಂದರೆ ಸಂಗೀತ ಸಿದ್ಧಿಯಿಂದ ಪ್ರಸಿದ್ಧಿ ಬರುವಂಥ ವಿದ್ಯೆ ಇದು. ಕೆಲವರು ಗುರುಗಳ ಹತ್ರ ಹೋಗದೇ ಇರದೆ ಭಾಳ ಜನ ಬಂದಿದ್ದಾರೆ. ಗುರು ಮುಖಾಂತರ ವಿದ್ಯೆ ಕಲ್ತ್ಕೊಂಡು ಅಂತ ಬಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ಆಮೇಲೆ ಆ ವಿದ್ಯಾರ್ಥಿ ಶಿಷ್ಯವೇತನ ಪಡ್ಕೊಂಡು ಈ ನಾಡಿನ ಕೀರ್ತಿಯನ್ನು ಅವರು ಎಲ್ಲ ಕಡೆಯೂ ಹಬ್ಬಿಸ್ಬೋದು ಅಂತ ಒಂದು ದೊಡ್ಡ ಅವಕಾಶ ಇದೆ. ಇದು ಅಕಾಡೆಮಿ ಮಾಡಿದ್ದು ಭಾಳ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಮಕ್ಕಳು ಇನ್ನೂ ಪರಿಪೂರ್ಣತೆಗೆ ಬರಬೇಕು. ಇದು ಒಂದು ಪರೀಕ್ಷೆ ಅಂತ, ಸಂಗೀತ ತಪಸ್ಸಿದು ಕೇವಲ ಒಂದು ತಿಂಗಳಿಗೆ, ಎರಡು ತಿಂಗಳಿಗೆ, ಮೂರು ತಿಂಗಳಿಗೆ ಬರುವಂಥದ್ದಲ್ಲ. ಒಂದು ಕನಿಷ್ಠ ಒಂದು 3 ವರ್ಷ, 5 ವರ್ಷ ಅವರವರಿಗೆ ಅವರ ಆಸಕ್ತಿಗೆ ಅನುಗುಣವಾಗಿ, ಅವರ ಧ್ವನಿಗುಣಗನುಗುಣವಾಗಿ ಅವ್ರು ಕಲ್ಕೊಂಬಂದರೆ ನಮ್ಮ ನಾಡಿನ ಶಕ್ತಿಯಾಗಿ ಅವರು ಬೆಳಗ್ತಾರೆ. ಅದಕ್ಕೆ ನಮಗೆ ನಾವು ಜಾತಿ ಭೇದ ಮತ್ತು ಯಾವುದೇ ಗುರುಕುಲ ಆಗಲಿ, ಇಂಥವ್ರ ಶಿಷ್ಯರು ಇಂಥವ್ರ ಶಿಷ್ಯರು ಅಂತ ನಾವು ಯಾವುದು ಭೇದ ಮಾಡಿದ್ರೆ, ಯಾರು ಅತ್ಯುತ್ತಮ ಹಾಡಿದ್ದಾರೆ ಅವರಿಗೆ ಭವಿಷ್ಯವನ್ನು ಕೊಟ್ಟಿದ್ದೀವಿ. ಇನ್ನು ಕೆಲವರಿಗೆ ಕಿವಿ ಮಾತು ಹೇಳಿದ್ದೀವಿ, ನೀವು ಚೆನ್ನಾಗಿ ಕಲ್ಕೊಂಬರ್ರಿ ಅಂತ.
ನಮಸ್ಕಾರ ಸರ್. ಸದಾಶಿವ ಪಾಟೀಲ್ ಅಂತ ಸರ್, ಕೊಪ್ಪಳದಿಂದ ಬಂದಿದ್ದೀನಿ. Nee sigane baalu